ಕರ್ನಾಟಕದಲ್ಲಿ ಇರುವಂತ ಕಾಂಗ್ರೆಸ್ ಸರ್ಕಾರ ಕಳೆದ 15 ತಿಂಗಳ ಅವರ ಆಡಳಿತ ಇಡೀ ಸರ್ಕಾರ ಅವರ ನಡಿಗೆ ಕಾಂಗ್ರೆಸ್ ನಡಿಗೆ ಭ್ರಷ್ಟಾಚಾರದ ಕಡೆಗೆ ಕಾಂಗ್ರೆಸ್ ನಡಿಗೆ ಭ್ರಷ್ಟಾಚಾರದ ಕಡೆಗೆ ಈ ಒಂದು ಘೋಷಣೆಯನ್ನ ರಾಜ್ಯದ ಜನ ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಬಹಳ ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು, ಏನೋ ಗ್ಯಾರಂಟಿ ಕೊಡ್ತಾರೆ, ನಮಗೆ ಬದುಕುವಂತದ್ದು ಗ್ಯಾರಂಟಿ, ಭ್ರಷ್ಟಾಚಾರ ಮುಕ್ತ ಗ್ಯಾರಂಟಿ, ದಲಿತರ ಸಾವುಗಳು ಈಗ ಗ್ಯಾರಂಟಿ ಆಗ್ಬಿಟ್ಟಿದೆ ಅವರದು. ಜನರ ಒಂದು ಅಪೇಕ್ಷೆ ಏನಿತ್ತು ಅದರ ವಿರುದ್ಧವಾಗಿ ಇವತ್ತು ಸರ್ಕಾರ ಹೋಗಿದೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಹಳ ನಾನ್ ಕ್ಲೀನ್ ಕ್ಲೀನ್ ಅಂತ ಹೇಳ್ತಾರೆ, ಅದೇನ್ ಕ್ಲೀನೋ ನನಗೂ ಗೊತ್ತಿಲ್ಲ. ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಮೇಲೆ 65 ಕೇಸ್ಗಳು ಹಾಕಿತು, ಓಬಲೆಟ್ ವಾಚ್ ಇಂದ ಹಿಡಿದು ಆಮೇಲೆ ಡಿನೋಟಿಫಿಕೇಶನ್ ರೀಡು ಇಂದ ಈ ತರ 65 ಕೇಸ್ಗಳು ಅವ್ರ ಮೇಲೆ ಬಿದ್ದಿತ್ತು. ಅವೆಲ್ಲಾನು ಕೂಡ ಎಸಿಬಿಯಲ್ಲಿ ಅವರು ಕೇಸ್ಗಳನ್ನ ಅದನ್ನ ಮುಚ್ಚಾಕಿರೋದು ಬಂದಿದೆ. ಅವರು ಯಾವ ನೈತಿಕತೆ ಇಟ್ಕೊಂಡು ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ಲ. ಎನ್ ಆರ್ ರಮೇಶ್ ಅವರೇ ಅವ್ರ ಮೇಲೆ 65 ಕೇಸ್ಗಳು, ಬೇರೆ ಬೇರೆಯವ್ರ ಕೇಸ್ಗಳು ಎಲ್ಲ ಇದ್ದು ನಮಗೂ ಗೊತ್ತಿದೆ. ಈಗ ಗೌರವಾನ್ವಿತ ರಾಜ್ಯಪಾಲರು 3 ಜನ ಪ್ರೈವೇಟ್ ಕಂಪ್ಲೇಂಟ್ ಏನ್ ಕೊಟ್ಟಿದ್ರು ಅದರ ಆಧಾರದಲ್ಲಿ ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ.